ಬೆಂಗಳೂರಲ್ಲಿ ಬೆಂಗಳೂರನ್ನೇ ಸಂಪೂರ್ಣವಾಗಿ ರೋಡ್ ಹಾಕ್ದಿದ್ದ ಜಾಗಕ್ಕೆಲ್ಲ ಡೂಪ್ಲಿಕೇಶನ್ ಮಾಡಿ ಡೂಪ್ಲಿಕೇಟ್ ರೋಡ್ ಹಾಕಿ ಹಾಕಿದ್ದೀವಿ ಅಂತ ಲೆಕ್ಕ ಬರ್ಕೊಂಡು ತಿಂದು ತೇಗಿ ಹೊಲ್ಟೋದ್ರಿ ಈಗ ನಾಲ್ಕು ಕಮಿಷನ್ಗಳು ಮಾಡಿ ಏನು ಎನ್ಕ್ವೈರಿ ಮಾಡ್ತಾಯಿದ್ದೀವಿ ಅದು ಇನ್ನು ಹದಿನೈದು ದಿವಸದಲ್ಲಿ ರಿಪೋರ್ಟ್ ಬರುತ್ತೆ ನಾ ಫಿಫ್ಟೀನ್ ಡೇಸಲ್ಲಿ ಪಿ ಎಸ್ ಐ ಹಗರಣದಿರ್ಬೋದು ಕೋವಿಡ್ ಉಪಕರಣಗಳ ಹಗರಣಗಳಿರ್ಬೋದು ನಾನು ಒಂದು ಮಾಧ್ಯಮಗಳಲ್ಲಿ ಹೇಳ್ತೀನಿ ಯತ್ನಾಳ್ ಅವರು ಸುಮಾರು ನಲವತ್ತೇಳು ಪುಟದ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ನಲವತ್ತೇಳು ಪುಟದ ಡಾಕ್ಯುಮೆಂಟ್ಸು ನಾನು ಆಗಿ ಹೇಳ್ತೀನಿ ನಲವತ್ತೇಳು ಪುಟದ ಡಾಕ್ಯುಮೆಂಟ್ಸ್ನ ಅವರ ಪೀರಿಯಡಲ್ಲಿ ಅವರು ಸರ್ಕಾರ ಇದ್ದಾಗ ಯಲ್ಲೆಲ್ಲ ಏನೆಲ್ಲ ಲಂಚ ಹೊಡೆದವ್ರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಪಪ್ಪ ಅವರು ನಮಗೆ ಸಹಾಯ ಮಾಡಿದ್ದಾರೆ ನಮಗೆ ಅಂದರೆ ಆ ಕಮಿಷನ್ನು ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವ್ರ ಕಮಿಷನ್ ಏನಿದೆ ಅವರ ಕಮಿಷನ್ಗೆ ಇವರು ಆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಆ ದಾಖಲೆ ಆಗಳ ಆಧಾರದ ಮೇರೆಗೆ ಸುಮಾರು ಜನ ಜೈಲಿಗೆ ಹೋಗ್ತಾರೆ ಅದಕ್ಕೆ ಪಪ್ಪ ಇವರಿಗೆ ತಡ್ಕಳಕ್ಕೆ ಇಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ವಿರುದ್ಧ ಸುಮ್ಮನೆ ಸುಮ್ಮನೆ ಸಿ ಬಿ ಐ ಚೂ ಬಿಡೋದು ಇನ್ಯಾರ ವಿರುದ್ಧ ಇನ್ನೇನೋ ಬಿಡೋದು ಅದೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದಕ್ಕೆಲ್ಲ ನಾವು ಯಾವುದು ಜಗ್ಗಲ್ಲ ಬಿ ಜೆ ಪಿ ಈ ಬಾರಿ ನೂರಕ್ಕೂ ನೂರಷ್ಟು ಒಂದು ಅಂಕಿ ಮೇಲೆ ದಾಟಲ್ಲ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅವೆಲ್ಲ ಸುಮ್ಮನೆ ಸ್ಲೋಗಾನ್ಸ್ಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅವೆಲ್ಲ ಇಪ್ಪತ್ತೆಂಟು ಬೇಡ ಎಂಟಿಗೆಯಲ್ಲಿ ಸಾಕಾಗಿದೆ ಆ ವ್ಯವಸ್ಥೆ ಇದೆ ನಾವು ಡೆಫಿನೆಟಾಗಿ ಇಪ್ಪತ್ತು ಮೇಲೆ ನಾವು ಗೆಲ್ಲುವಂಥದಕ್ಕೆ ಎಲ್ಲ ಅವಕಾಶಗಳಿದ್ದಾವೆ ಇನ್ನು ಮೇಲೆ ಜನ ಜನರ ಮಧ್ಯೆ ಹೋಗುವಂಥ ಕೆಲಸವನ್ನು ಮಾಡ್ತೀವಿ ಬಿ ಜೆ ಪಿಯವ್ರ ವೈಫಲ್ಯಗಳು ಬಿ ಜೆ ಪಿಯವರು ರಾಜ್ಯಕ್ಕೆ ರಾಜ್ಯದ ಜನತೆಗೆ ಮಾಡಿರುವ ಮೋಸವನ್ನು ಎಳೆ ಎಳೆಯಾಗಿ ಕೊಡುವಂಥ ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಈ ತಿಂಗಳು ಪೂರ್ತಿ ಅದೇ ಕೆಲಸ ಮಾಡ್ತೀವಿ ನಾವು ನಾನು ಫಿಫೋರ್ ಶ್ರೀಮಂತರ ಸಾಲವನ್ನು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಶೆಂಬರ್ವರೆಗೂ ಸಾಲ ಮನ್ನಾ ಮಾಡಿರುವಂಥ ಎನ್ ಪಿ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಡಿಕ್ಲೇರ್ ಮಾಡಿ ರೈಟ್ ಆಫ್ ಮಾಡಿರುವಂಥದ್ದು ಇಪ್ಪತ್ತು ಪಾಯಿಂಟ್ ಐದು ಲಕ್ಷ ಕೋಟಿ ಇಪ್ಪತ್ತು ಪಾಯಿಂಟ್ ಐದು ಲಕ್ಷ ಕೋಟಿ ಇದಲ್ಲದೆ ನಮಗೆ ಈ ಫಿಫ್ಟೀನ್ತ್ ಫೈನಾನ್ಸ್ ಐದು ವರ್ಷಕ್ಕೊಮ್ಮೆ ಆಯೋಗವನ್ನು ರಚನೆ ಮಾಡಿ ಐದು ವರ್ಷದಲ್ಲಿ ರಾಜ್ಯಕ್ಕೆ ಏನು ಬರಬೇಕು ಅದನ್ನು ಕೊಡುವಂಥದ್ರಲ್ಲೂ ಕೂಡ ನಮ್ಗೆ ಅನ್ಯಾಯ ಆಗಿದೆ ಫಿಫ್ಟೀನ್ತ್ ಫೈನಾನ್ಸಿಂದ ಬರಬೇಕಾಗಿರುವಂಥದ್ದು ಅರವತ್ತೆರಡು ಸಾವಿರ ಕೋಟಿಯಷ್ಟು ಅನ್ಯಾಯ ಆಗಿದೆ ಹದಿನಾಲ್ಕನೇ ಹಣಕಾಸಿನಲ್ಲಿ ನಮಗೇನು ಒಂದು ಫಿಗರ್ ಪರ್ಸೆಂಟೇಜ್ ಫಿಕ್ಸ್ ಆಗಿತ್ತು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಫಿಕ್ಸ್ ಆಗಿದ್ದಿದ್ನ ಸಡನ್ನಾಗಿ ಇವರು ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇ ತಗೊಂಬಂದ್ಬಿಟ್ರು ಕರ್ನಾಟಕದಕ್ಕೆ ಕರ್ನಾಟಕಕ್ಕೆ ಈ ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಕಮ್ಮಿ ಆಗಿದ್ದರಿಂದ ನಮಗೆ ಮೂರು ವರ್ಷದಲ್ಲಿ ಸುಮಾರು ಇಪ್ಪತ್ತಾರು ಸಾವಿರದ ನೂರ ನಲವತ್ತು ಕೋಟಿ ಗೋತಾಗೋಯಿತು ಗೋತ ಇದಲ್ಲದೆನೇನೆ ಹದಿನೈದನೇ ಫೈನಾನ್ಸಲ್ಲಿ ಇವರು ಕರ್ನಾಟಕಕ್ಕೆ ಪೆರಿಫೆರಲ್ ಬೆಂಗ್ಳೂರು ಪೆರಿಫೆರಲ್ ರೋಡಲ್ಲಿ ಮೂರು ಸಾವಿರ ಕೋಟಿ ರೆಕಮೆಂಡ್ ಆಗಿತ್ತು ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ರೆಕಮೆಂಡ್ ಆಗಿತ್ತು ಒಟ್ಟು ಬ್ಯಾಲೆನ್ಸು ಹನ್ನೊಂದು ಸಾವಿರದ ನಾನ್ನೂ ತೊಂಬತ್ತೈದು ಕೋಟಿ ಬ್ಯಾಲೆನ್ಸ್ ಉಳಿಸ್ಕೊಂಡವ್ರೆ ಬಿ ಜೆ ಪಿಯವರು ಇಷ್ಟು ನಮಗೆ ಮಾಡಿರುವಂಥ ಒಂದು ದ್ರೋಹ ರಾಜ್ಯಕ್ಕೆ ಮಾಡಿರುವಂಥ ಕೇಂದ್ರ ಸರ್ಕಾರ ಮಾಡಿರುವಂಥ ಒಂದು ದ್ರೋಹ ಇದ್ರ ಬಗ್ಗೆ ನಮ್ಮ ಅಶೋಕ್ ಆಗಲಿ ವಿಜೇಂದ್ರ ಅವರಾಗಲಿ ಕೇಂದ್ರದಿಂದ ಕೇಂದ್ರದಲ್ಲಿ ಮಂತ್ರಿಯಾಗಿರುವಂಥ ಪ್ರಹ್ಲಾದ್ ಜೋಶಿಯವರೇ ಆಗಲಿ ಶೋಭಕ್ಕ ಆಗಲಿ ನಾರಾಯಣಸ್ವಾಮಿ ಆಗಲಿ ಯಾವತ್ತಾದರೂ ಒಂದು ದಿವಸ ರಾಜ್ಯಕ್ಕೆ ಅನ್ಯಾಯ ಆಗಿರುವಂಥ ವಿಚಾರವಾಗಿ ಮಾತಾಡಿರುವಂಥದ್ದು ಎಲ್ಲಾದೂ ನಿದರ್ಶನಗಳಿದ್ದಾವೆ ಎಲ್ಲ ಟ್ರಿವಿಯಲ್ ಇಶ್ಯೂಸ್ ಸಣ್ಣ ಸಣ್ಣ ವಿಚಾರಗಳನ್ನು ಮುನ್ನೆಲೆ ತಗೊಂಬಂದು ಅದನ್ನೇ ಬೆಳಗಿಂದ ಸಾಯಂಕಾಲದವರೆಗೂ ಜನಗಳು ಮಾತಾಡ್ಕೊಬೇಕು ಮಾಧ್ಯಮದ ಡಿಬೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ